ಆನೇಕಲ್ ವಿಧಾನಸಭಾ ಕ್ಷೇತ್ರದ ನೆರೆಗಾ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ತಿಪ್ಪಸಂದ್ರ ಮುನಿರಾಜು ಅವರು ಇಂದು ಪಂಚಾಯಿತಿ ಆವರಣದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು. ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ತಿಪ್ಪಸಂದ್ರ ಮುನಿರಾಜು ಅವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಶುಭ ಹಾರೈಸಿದರು. ಪಂಚಾಯಿತಿಯ ವಿಭಾಗದಲ್ಲಿ ನಮ್ಮ ಪಕ್ಷದ ನಾಯಕರು ಆದಂಥ ಮುನಿರಾಜ್ ಅವರು ಇವತ್ತು ಅಧ್ಯಕ್ಷರಾಗಿ ನೆರೆಗಾ ಗ್ರಾಮ ಪಂಚಾಯಿತಿ ಚುನಾಯಿತರಾದ ನಂತರ ಅಧ್ಯಕ್ಷರ ಒಂದು ಇದನ್ನು ಇವತ್ತು ಸ್ವೀಕಾರ ಮಾಡಿದ್ದಾರೆ. ಅವರಿಗೆ ಭಗವಂತನ ಒಳ್ಳೆಯ ಸದ್ಬುದ್ಧಿಯನ್ನು ಕೊಟ್ಟು ಈ ಭಾಗದ ಗ್ರಾಮಗಳ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಲಿ. ಜೊತೆಗೆ ಪಕ್ಷದ ಎಲ್ಲ ಹಿರಿಯರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಮಾರ್ಗದರ್ಶಕರಾಗಿ ಅವರ ಅಭಿವೃದ್ಧಿ ಕೆಲಸಗಳಿಗೆ ಪೂರಕವಾಗಿ ಖಂಡಿತವಾಗಲೂ ನಾವೆಲ್ಲ ಸಹಕಾರಿಗಳಾಗಿ ಅವರಿಗೆ ಪ್ರೇರೇಪಣೆಯನ್ನು ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ದಿವಸ ಇವತ್ತು ಏನೇ ಇವತ್ತು ನೆರೆಗಾ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಬರಬೇಕಾದ್ರೆ ನಮ್ಮ ನಮ್ಮ ಚಿತ್ರದುರ್ಗ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಎ ನಾರಾಯಣ ಸಮಣ್ಣರು ಹಾಗೂ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ಉಪಾಧ್ಯಕ್ಷ ಆಗಿರತಕ್ಕಂಥ ಅತಿ ಹೆಚ್ಚು ನಮ್ಮನ್ನು ಬೆಳೆಸಿರ್ತಕ್ಕಂಥ ನಮ್ಮ ಶಿವಪ್ಪನವರು, ಈ ಒಂದು ಕಾರ್ಯಕರ್ತ ಈ ಒಂದು ಬಿಜೆಪಿಯಲ್ಲಿ ನಾನು ಹೋದಾಗ ನೀವೆಲ್ಲ ಮುಂದೆ ಬಂದು ಬೆಳಿಬೇಕು, ಮುಂದೆ ನಿಮಗೆಲ್ಲ ಭವಿಷ್ಯ ಇದೆ ಅಂತ ನಮಗೊಂದು ಮಾರ್ಗದರ್ಶನ ಮಾಡ್ತಾಯಿದ್ರು. ನಾನು 6 ವರ್ಷ ನಾನು ಬಿಜೆಪಿ ಸೇರ್ಪಡೆಯಾಗಿದ್ದೆ. 6 ವರ್ಷದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಬೆಳೆಯೋದಕ್ಕೆ ಏನಪ್ಪ ಒಂದು ಕಾರಣ ಅಂದರೆ ಇವತ್ತು ನೆರೆಗಾ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿರೋದೇ ಒಂದು ಕಾರಣ. ಒಂದು ಶ್ರದ್ಧೆ ಭಕ್ತಿಯಿಂದ ಆ ಪಕ್ಷದ ಒಂದು ಶಿಸ್ತಿನಂತೆ ನಾನು ನಡ್ಕೊಂಡು ಬಂದಿರೋದ್ರಿಂದ ಹಾಗೂ ಮತ್ತು ನಮ್ಮ ಹಿರಿಯರು ಎಲ್ಲರೂ ಸಹಕಾರ ಪಡೆದು ಹಾಗೂ ನಮ್ಮೆಲ್ಲ ನಮ್ಮ BJP ಕಾರ್ಯಕರ್ತರು ಸಹಕಾರ ಪಡೆದು ಹಾಗೂ ಮತ್ತು ನನ್ನ ಗ್ರಾಮಸ್ಥರು ಎಲ್ಲ ಗ್ರಾಮಗಳಲ್ಲಿನೂ ಎಲ್ಲರೂ ಸಹಕಾರ ಮಾಡಿರ್ತಕ್ಕಂಥ ಒಂದು ಈ ಹುದ್ದೆಗೆ ಅವರೆಲ್ರಿಗೂ ಇವತ್ತು ದಿನ ಶುಭ ಹಾರೈಸ್ತಾ ಇದ್ದೀನಿ. ಈ ದಿನ ನೆರೆಗಾ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ ನನ್ನ ಸ್ನೇಹಿತನಾದ ಮುನಿರಾಜರವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ, ಈ ನೆರೆಗಾ ಗ್ರಾಮ ಪಂಚಾಯಿತಿಯಲ್ಲಿ ಏನು ಈ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಲು ಶ್ರಮಿಸಿದ ಅನೇಕ ಮುಖಂಡರಿರ್ಬೋದು, ನಮ್ಮ ಪಿಲ್ಲಾರೆಡ್ಡಿಯವರು, ಲಕ್ಷ್ಮೀನಾರಾಯಣರು ಜಿಲ್ಲಾ ಪಂಚಾಯತ್ ಸದಸ್ಯರು, ನಾರಾಯಣ ರೆಡ್ಡಿಯವರು, ಅಶ್ವಥ್ ರೆಡ್ಡಿಯವರು, ಇನ್ನಿತರ ಅನೇಕ ಮುಖಂಡರು ಈ ಒಂದು ಭಾಗದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಸದಸ್ಯರನ್ನು ಮನವೊಲಿಸಿ ನಮ್ಮ ಗೋಪಾಲ್ ರೆಡ್ಡಿಯವರು ಪ್ರಮುಖವಾಗಿ ಈ ನೆರೆಗಾ ಗ್ರಾಮ ಪಂಚಾಯಿತಿಯಲ್ಲಿ BJP ಒಂದು ಬಾವುಟ ಹಾರಿಸಲೇಬೇಕು ಅಂತ ನಮ್ಮ ಹತ್ರ ಒಂದು 100 ಬಾರಿ ಹೇಳಿದ್ದಾರೆ ಟ್ರಿಪ್ಪಲ್ಲಿ ನಾವು ಪ್ರವಾಸದಲ್ಲಿದ್ದಾಗ. ಅವರು ಸಹ ಬಹಳ ಆಸೆಯಿಂದ ಇದು ಮಾಡಿದ್ದಾರೆ. ಆದ್ದರಿಂದ ನಮ್ಮ ಸ್ನೇಹಿತನು ಎಲ್ಲ VA ಸಹಾಯಕನಾಗಿ ಕೆಲಸ ಮಾಡಿದ್ದಾನೆ, ಅದೇ ರೀತಿ ತಾಲೂಕು ಪಂಚಾಯಿತಿ ಸದಸ್ಯರಾಗಿ ಕೆಲಸ ಮಾಡಿದ್ದಾರೆ. ಏನು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಏನು ಮುಖ್ಯವಾಗಿ ನೀರಿನ ಸಮಸ್ಯೆ ಇರ್ಬೋದು, ಬೀದಿ ದೀಪ, ಚರಂಡಿ ಸ್ವಚ್ಛತೆ, ಇದರ ಬಗ್ಗೆ ಗಮನವಹಿಸಿ ಏನು ಕಟ್ಟುಕಡೆ ಪ್ರಜೆಗೂ ಸಹ ಈ ಸರ್ಕಾರಿ ಸವಲತ್ತುಗಳು ಸಿಗುವಂತೆ ಮಾಡ್ತಾನೆ ಅಂತ ನಂಬಿಕೆ ಇದೆ. ಅದೇ ರೀತಿ ಅವರಿಗೆ ಈ ನೆರೆಗಾ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ ಅಂತ ಅವರಿಗೆ ಶುಭಾಶಯಗಳನ್ನು ಕೊರ್ತೀವಿ. ಮುಖ್ಯವಾಗಿ ನಮ್ಮ ಅಧ್ಯಕ್ಷರಾದ ಮುನಿರಾಜ್ ಅವರಿಗೆ ತುಂಬಿದ ಧನ್ಯವಾದ ಹೇಳ್ತಾ, ಅವರ ಮುಖ್ಯವಾದ ಅಜೆಂಡಾ ಎಲ್ಲರಿಗೂ ಕುಡಿಯುವ ನೀರು, ಸ್ವಚ್ಛತೆ, ನಿರ್ಗತರಿಗೆ ಮನೆ ಆಶ್ರಯ ಒದಗಿಸಿ ಕೊಡಬೇಕಂತ ತಮ್ಮಲ್ಲಿ ಕೆಳಗಂತ ಎಲ್ಲ ನಮ್ಮ ಸ್ಥಳೀಯ ನಾಯಕರಾದಂತಹ ಪಿಲ್ಲಾರೆಡ್ಡಿ, ಗೋಪಾಲ್ ರೆಡ್ಡಿ ಹಾಗೂ ನಾರಾಯಣ ರೆಡ್ಡಿ, ಅಶ್ವಥ್ ರೆಡ್ಡಿ ಇವರ
ರಾತ್ರಿಯಾಗಲೂ ಪಟ್ಟಂಥ ಶ್ರಮದಿಂದ ಇವತ್ತು ಇವತ್ತು ಬಿ ಜೆ ಪಿ ಬಾವುಟ ಇಲ್ಲಿ ಹಾರಿದೆ. ಅದಕ್ಕೆ ತಕ್ಕನಂಗೆ ಅವ್ರು ನಡ್ಕೊತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ನಮ್ಮ ಈ ಪಂಚಾಯತಿಯಲ್ಲಿ 5 ವರ್ಷ ಅನುಭವ ಉಪಾಧ್ಯಕ್ಷ ನರಸಿಂಹಯ್ಯನವರು, ನಮ್ಮ ಹಳೆ ಅಧ್ಯಕ್ಷರಾದ ಯೋಗೇಶ್ ಶೆಟ್ಟಿಯವರು, ಇವರೆಲ್ಲರ ಸಲಹೆಯಿಂದ ಮುನ್ನಾಜಣ್ಣವರು ಚೆನ್ನಾಗಿ ನಡೆಸ್ಕೊಳೋ ಅಂತ ನಮ್ಗೆ ಭರವಸೆ ಇದೆ. ಆ ಭರವಸೆಯನ್ನು ಉಳಿಸ್ಕೊಳ್ಳೋ ಥರನೂ ಭರವಸೆ ಇದೆ. ನಾವು ಈ ಮುಖಾಂತರ ಹೇಳ್ತಾ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತಾ, ನಮ್ಮ ನೆರಗೆ ಗ್ರಾಮ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಮುನ್ರಾಜ್ ಅವರಿಗೆ ನಮ್ಮೆಲ್ಲರ ಪರವಾಗಿ, ಪಂಚಾಯತಿ ಪರವಾಗಿ, ಅನೇಕ ಹಳ್ಳಿಗಳ ಪರವಾಗಿ ಅವ್ರಿಗೆ ಶುಭಾಶಯ ಕೋರ್ತೇನೆ.